ಬಟ್ ಎನಿವೇ ನಾನು ಹೇಳ್ತೀನಲ್ಲ, ನಿಮ್ಮ ಹಾರ್ಡ್ ವರ್ಕ್ ಅಥವಾ ನಿಮ್ಮ ಕೆಲಸ ನೀವು ಗಮನವಿಟ್ಟು ಮಾಡಿದಾಗ ಅದು ಯಾವತ್ತೂ ಒಂದಿಷ್ಟು ಪೇ ಆಫ್ ಮಾಡುತ್ತೆ, ನಿಮಗೆ ಏನೋ ಒಂದು ಸ್ಯಾಲ್ರಿ ಕೊಡುತ್ತೆ. ಓಕೆ, ಅದು ನಿಜವಾಗ್ಲೂ ನೀವು ನಂಬಿ, ನಾನು ಈ ಈ ಒಂದು ವಿಚಾರವನ್ನು ತುಂಬ ನಂಬುತ್ತೀನಿ. ಅದೇನಂದರೆ, ಯಾವ ವ್ಯಕ್ತಿ ಕೆಲಸಕ್ಕೂ ಮುಂಚೆ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಾನೆ, ಹೊಗಳಿಕೆಯನ್ನು ನಿರೀಕ್ಷೆ ಮಾಡ್ತಾನೆ, ಸನ್ಮಾನಗಳನ್ನು ನಿರೀಕ್ಷೆ ಮಾಡ್ತಾನೆ, ಆ ವ್ಯಕ್ತಿ ಸಫಲನಾಗುವುದು ಅಂದರೆ ಯಶಸ್ವಿ ಆಗುವುದು ಬಹಳ ಕಡಿಮೆ. ಇದು ನೀವು ವೈಜ್ಞಾನಿಕವಾಗಾದರೂ ತಗೊಳ್ಳಿ ಅಥವಾ ಪುರಾಣಗಳನ್ನಾದರೂ ತಗೊಳ್ಳಿ, ಇದೇ ಸತ್ಯ. ಭಗವದ್ಗೀತೆಯು ಕೂಡ ಇದನ್ನೇ ಹೇಳುತ್ತೆ. ನೋಡಿ, ಒಂದು ಕೆಲಸವನ್ನು ನಾವು ಸಂಪೂರ್ಣವಾಗಿ ಶ್ರಮಪಟ್ಟು ಗಮನವಿಟ್ಟು ಏಕಾಗ್ರತೆಯಿಂದ ಅದನ್ನು ಸಂಪೂರ್ಣವಾಗಿ ನಮ್ಮ ಎನರ್ಜಿಯನ್ನು ಅಲ್ಲಿ ಹಾಕಿದಾಗ ಮಾತ್ರ ಆ ಕೆಲಸ ಸಂಪೂರ್ಣವಾಗಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ, ಹೌದಲ್ವಾ? ಬಟ್ ಈ ಏಕಾಗ್ರತೆ ಅನ್ನೋ ಒಂದು ಪದವನ್ನು ಬಳಸ್ತೆ, ಈ ಒಂದು ವಿಚಾರ ಇವತ್ತು ಬಹುತೇಕ ಯುವಕರನ್ನ ತಪ್ಪುದಾರಿ ಕೇಳ್ಕೊಂಡು ಬಂದ್ಬಿಟ್ಟಿದೆ. ಹೇಗೆ ನೋಡಿ, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಬಹಳ ದೊಡ್ಡ ಪರಮ ಸೂತ್ರ ಅಂದರೆ ಆ ಸೀಕ್ರೆಟ್ ಆಫ್ ಸಕ್ಸಸ್ ಅಂದರೆ, ಒಂದು ಆತ ಕನಸು ಕಂಡಿದ್ದು, ಇನ್ನೊಂದು ಶ್ರಮ ಪಟ್ಟಿದ್ದು, ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾಗಿ ಆ ಒಂದು ಏಕಾಗ್ರತೆ. ಇವತ್ತಿಗೂ ಸಾವಿರಾರು ಜನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾರೆ, ಇವತ್ತಿಗೂ ಕೂಡ ಸಾವಿರಾರು ಜನ ಸಾವಿರಾರು ಕನಸು ಕಂಡು ಮನೆಯಲ್ಲಿ ಕೂತಿದ್ದಾರೆ, ಬಟ್ ಅವರಿಗೆ ಈಗ ಓದಿದ್ದು ನೆಕ್ಸ್ಟ್ ಕ್ಷಣ ನೆನಪಿರಲ್ಲ. ಓಕೆ, ಒಮ್ಮೆ ಮನಸ್ಸು ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ಇನ್ನೆಲ್ಲೋ ಯೋಚನೆ ಮಾಡುತ್ತೆ. ಓಕೆ, ಇದೇ ವಿಷಯಕ್ಕೆ ಬರ್ತೀನಿ. ಈ ಇನ್ನೆಲ್ಲೋ ಯೋಚನೆ ಮಾಡೋದಿದೆಯಲ್ಲ, ಒಂದು ಒಂದು ಪಂಗಡ ಇದೆ, ಬುಕ್ ಇಟ್ಕೊಂಡು ಕೂತ್ಕೊಂಡಾಗ ನಾನು ಪಾಸ್ ಆಯ್ತೀನೋ ಇಲ್ವೋ, ಅಥವಾ ಈ ಹಿಂದೆ ನಾನು ಫೇಲ್ ಆಗಿದ್ದೆ, ಈ ರೀತಿ ಯೋಚನೆ ಮಾಡೋರು ಇದ್ದಾರೆ. ಬಟ್ ಇನ್ನೊಂದು ವರ್ಗ ಇದೆ, ಇನ್ನೂ ಅವ್ರ ಕೆಲಸನೇ ಶುರು ಮಾಡಿರೋದಿಲ್ಲ, ಈ ಕೆಲಸ ಮಾಡೋದ್ರಿಂದ ನನಗೆ ಸನ್ಮಾನ ಮಾಡ್ಬೋದು, ಹಿಂಗೆ ನಾನು ಮಾಡೋದ್ರಿಂದ ಊರಲ್ಲೆಲ್ಲ ನನ್ನ ಮೆರವಣಿಗೆ ಮಾಡ್ಬೋದು, ಅವರ ಎನರ್ಜಿಯನ್ನು ಅಲ್ಲೆಲ್ಲೋ ಒಂದು ಕಡೆ ಬೇಡದ ವಿಚಾರ ಕಡೆ ಅಂದರೆ ಆ ನಿರೀಕ್ಷೆ ಇಡೋದ್ರಲ್ಲಿ ಅವರ ಎನರ್ಜಿಯನ್ನು ಆಗ್ತಾ ಇದ್ದಾರೆ. ದಯವಿಟ್ಟು ಈ ಕೆಲಸ ಮಾಡಬೇಡಿ. ಏನು ಕೆಲಸ ಮಾಡ್ತಾ ಇದ್ದೀರಾ? ಒಂದು ನಿಮ್ಮ ಆತ್ಮ, ನಿಮ್ಮ ಅಂತರಾತ್ಮ ಮೆಚ್ಚುವ ಹಾಗೆ, ಪರಮಾತ್ಮ ಮೆಚ್ಚುವ ಹಾಗೆ ಕೆಲಸ ಮಾಡಿ. ಅದೊಂದು ವಿಚಾರ ಮಾತ್ರ ನಿಮ್ಮ ತಲೆ ಇರಲಿರಲಿ, ಅದನ್ನು ಬಿಟ್ಟು ಈಗ ನೋಡಿ, ಒಬ್ಬ ಒಂದು ಸಾಂಗ್ ಹಾಡ್ಲಿಕ್ಕೆ ಸ್ಟೇಜ್ ಮ್ಯಾಕ್ ಹಾಡಬೇಕು ಅಂತ ಅಂದ್ಕೊಳ್ಳಿ, ಅವನು ನಿಜವಾಗಲೂ ಕೆಲಸಕ್ಕೆ ಬದ್ಧನಾಗಿ ಅವನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋನಾದರೆ ಅವನ ಗಮನ ಕೇವಲ ಹಾಡು ಹಾಡೋದು, ಮನರಂಜಿಸೋದಷ್ಟೇ. ಓಕೆ, ಅದನ್ನು ಬಿಟ್ಟು ಈ ತಪ್ಪು ಎಲ್ಲಿ ನಡೆಯುತ್ತೆ? ನಾನು ಹಾಡಿದ ಮೇಲೆ ನನಗೆ ಎಲ್ಲರೂ ಸನ್ಮಾನ ಮಾಡ್ಬೋದು, ಎಲ್ಲರೂ ಶಿಡ್ಲೆ ಕುಪ್ಪಳಿಸ್ಬೋದು, ಎಲ್ಲರೂ ಬಂದು ಹಾರಾಕಿ ಸನ್ಮಾನ ಮಾಡ್ಬೋದು. ಈ ನಿರೀಕ್ಷೆಗಳು ಒಂದು ಕಡೆ ನಿಮ್ಮ ಮನಸ್ಸನ್ನು ವಿಕೇಂದ್ರೀಕರಣಗೊಳಿಸುತ್ತೆ, ಒಂದು ಕಡೆ ಗಮನವಿಡ್ಲಿಕ್ಕೆ ಬಿಡೋದಿಲ್ಲ. ಇನ್ನೊಂದು, ಇವನೇನೋ ನಿರೀಕ್ಷೆ ಮಾಡಿದ್ದ, ಶಾಲಾಕಿ ಸನ್ಮಾನ ಮಾಡ್ತಾರೆ, ಹಂಗೆ ಮಾಡಲಿಲ್ಲಪ್ಪ, ಇವನಿಗೆ ಫುಲ್ ಡಿಪ್ರೆಷನ್ ಆಗಿಬಿಡುತ್ತೆ. ಯಾಕಂದರೆ ಯಾವಾಗ ನಿಮ್ಮ ನಿರೀಕ್ಷೆಗಳು ಹೆಚ್ಚಾಗ್ತವೋ ಆ ಜೊತೆ ಜೊತೆಯಲ್ಲಿ ಇನ್ನೊಂದು ವಿಚಾರ ನಿಮ್ಮನ್ನು ಹಿಂಬಾಲಿಸುತ್ತೆ, ಅದೇನೆಂದರೆ ನಿರಾಸೆ. ಎಲ್ಲಿ ಅತಿಯಾದ ನಿರೀಕ್ಷೆಗಳಿರ್ತವೋ ಅಲ್ಲಿ ನಿರಾಸೆ ಕೂಡ ಖಂಡಿತ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಕೆರಿಯರಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಗಮನ ನಿಮ್ಮ ಕೆಲಸದ ಮೇಲೆ ಇರಬೇಕು. ನೀವು ಸುಮ್ಮನೆ ಗಮನಿಸಿ, ಇವತ್ತು ಎಷ್ಟೋ ಜನ ನಮ್ಮ ಬಾಸ್ ಅವರು, ನಮ್ಮ ಬಾಸ್ ಇವರು, ಅವ್ರು ನಮ್ಮ ಬಾಸ್, ಇವ್ರು ನಮ್ಮ ಬಾಸ್ ಅಂತ ಫೋಟೋಸ್ ಹಾಕ್ಬಿಟ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಫುಲ್ಲು ಸ್ಟೇಟಸ್ ವೀಡಿಯೋ ಹಾಕೊಂಡು ಮಾಡ್ತಿರ್ತಾರಲ್ವ? ನೀವು ಸುಮ್ಮನೆ ಗಮನಿಸಿ, ಆ ಹೀರೋಗಳು ಇವತ್ತು ಅಂತಹ ಸಕ್ಸಸ್ ತಗೊಳ್ಳೋದಕ್ಕೆ ಅದೆಷ್ಟು ಹಗಲಿರುಳು ಕಷ್ಟಪಟ್ಟಿದ್ದಾರೆ. ಹೀರೋಗಳು ಅಷ್ಟೇ ಅಲ್ಲ, ಯಾರು ದೊಡ್ಡವ್ರು ಯಾರನ್ನಾದ್ರೂ ತಗೊಳ್ಳಿ ಸಾಧಕರನ್ನು, ಅವರು ಯಾವ ಮ್ಯೂಸಿಕ್ಕೂ ಇರಲಿಲ್ಲ ಅವ್ರು ಕೆಲಸ ಮಾಡಬೇಕಾದ್ರೆ, ಹಸ್ಕೊಂಡು ಬೆವರು ಸುರಿಸ್ಕೊಂಡು ಆ ರೀತಿ ಕೆಲಸ ಮಾಡಿ ಇವತ್ತು ನಾಲ್ಕು ಜನರ ಮೆಚ್ಚುಗೆಗೆ ಪಾತ್ರರಾದರು. ಅವರು ಅವತ್ತೇನೆ ಬರೀ ಕನಸು ಕಂಡುಕೊಂಡು ಮಾಡೋ ಕೆಲಸನೂ ಅರ್ಧಬರ್ಧ ಮಾಡಿಕೊಂಡು ಮುಂದೆ ನನಗೂ ಅಭಿಮಾನಿಗಳು ಉಟ್ಕೊಳ್ತಾರೆ, ಬರೀ ಈ ಯೋಜನೆಯಲ್ಲಿ ಅವನು ಬಹುತೇಕ ಎನರ್ಜಿಯನ್ನು ಕಳೆದುಬಿಟ್ರೆ ಅವನು ಕೆಲಸ ಮಾಡೋದಿಲ್ಲ, ಇನ್ನೊಬ್ಬರೊಂದಿಗೆ ಸ್ಪರ್ಧಿಸಿ ಗೆಲ್ಲೋದಿಲ್ಲ. ನಿನ್ನ ಗಮನ ನಿನ್ನ ಕೆಲಸದ ಮೇಲೆ ಮಾತ್ರ, ಅದು ಚಿಕ್ಕ ಕಸ ಗುಡಿಸೋ ಕೆಲಸ ಆಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಯಾವುದೋ ಬಿಸ್ನೆಸ್ ಮೀಟಿಂಗ್ ಆಗಿರ್ಬೋದು, ಯಾವುದೋ ಸ್ಪೀಚ್ ಆಗಿರ್ಬೋದು, ಲಕ್ಷಾಂತರ ಜನ ಇರ್ಬೋದು, ಬೇಕಾಗಿಲ್ಲ. ನೀನು ಯಾವ ನಿರೀಕ್ಷೆಗಳನ್ನು ಹೆಚ್ಚಾಗಿ ಇಟ್ಕೊಳ್ಬೇಡ,
ನಿರೀಕ್ಷೆಗಳನ್ನೇ ಇಟ್ಕೊಳ್ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ನೀನು ಕೆಲಸ ಮಾಡಿ ಗೆಲ್ಲಪ್ಪ, ಅದೇನು ಬರಬೇಕು ಅದು ಬರುತ್ತೆ, ನೀನೇನು ಹೇಳಬೇಕಾಗಿಲ್ಲ ಅದನ್ನು. ಈಗ ರನ್ನಿಂಗ್ ರೇಸ್ ಓಡ್ತಾ ಇದ್ದೀರಾ ಅಂದ್ಕೊಳ್ಳಿ, 100 ಮೀಟ್ರು ರೆಡಿಯಾಗಿ ನಿಂತಿದ್ದೀರಾ, ನಿಮ್ಮ ಗಮನ ಇದನ್ನು ಗೆಲ್ಲೋ ಕಡೆ ಇರಬೇಕಾ, ಇದು ಗೆದ್ದಾದ ಮೇಲೆ ಮೆಡಲ್ ಆಗ್ತಾರಲ್ಲ ಆ ಕಡೆ ಇರಬೇಕಾ? ನೀನು ಆ ಸ್ಪರ್ಧೆಯನ್ನು ಗೆಲ್ಲಬೇಕಂದ್ರೆ ನಿನ್ನ ಸಂಪೂರ್ಣ ಗಮನ ಆ 10 ಸೆಕೆಂಡ್ 12 ಸೆಕೆಂಡ್ ಇದೆಯಲ್ಲ ಅದನ್ನು ನೀನು ಬೇರೆಲ್ಲರಿಗಿಂತ ಅದ್ಭುತವಾಗಿ ಮಾಡಬೇಕು. ಮಿಕ್ಕಿದ್ದು ಗೆದ್ದ ಮೇಲೆ ಮೆಡಲ್ ಹಾಕಲ್ಲ ಅಂತಾರೆ ಆಗ್ತಾರೆ, ನೀನು ಕೇಳದೇ ಇದ್ರೂ ಆಗ್ತಾರೆ. ಹಾಗಾಗಿ ನೀನು ಪ್ರತಿಫಲದ ಕಡೆ ನಿರೀಕ್ಷೆ ಮಾಡಬೇಡ, ನೀನು ಸನ್ಮಾನದ ಕಡೆ ನಿರೀಕ್ಷೆ ಮಾಡಬೇಡ. ಇವತ್ತಿಗೂ ಸರ್ ನಾನು ಇದನ್ನು ಪಾಲನೆ ಮಾಡ್ತೀನಿ, ಬಟ್ ಮೊದಲು ನಾನು ಹೀಗಿರಲಿಲ್ಲ. ಚಿಕ್ಕದು ವಿಚಾರ, ಒಂದು ಸ್ಟೇಜ್ ಮೇಲೆ ಹಾಡು ಹೇಳಿದೆ ಅಂದ್ಕೊಳ್ಳಿ, ಒಂದಷ್ಟು ನಿರೀಕ್ಷೆ ಮಾಡಿಬಿಡಿನಿ, ಏ ಒಂದಷ್ಟು ಜನ ಪ್ರೀತಿನ ಮಾತಾಡಿಸ್ತಾರೆ, ಸನ್ಮಾನ ಮಾಡ್ತಾರೆ, ಹಿಂಗೆ ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದು. ಬಟ್ ಕಾಲಕ್ರಮೇಣ ವಯಸ್ಸಾದಂಗೆ, ಒಂದಷ್ಟು ಅನುಭವಗಳಾದಂಗೆ, ಜ್ಞಾನ ಸಂಪಾದನೆ ಆದ ಮೇಲೆ ಯಾವುದು ನಿಜವಾಗ್ಲೂ ನಮಗೆ ಬೇಕಾಗಿರೋದು, ಯಾವ ಹೊಗಳಿಕೆಗಳು ಬೇಡ, ಯಾವ ಪ್ರೀತಿಯೂ ಬೇಡ, ಯಾವ ಕೋಪ ಮೋಹ ಲೋಭ ಮದ ಮತ್ಸರ ಈ ಎಲ್ಲ ವಿಚಾರಗಳಿಂದ ಮುಕ್ತನಾಗ್ಬಿಡಿ. ನಿಮ್ಗೆ ಯಾವುದು ಬೇಡ, ಜಸ್ಟ್ ಡೂ ಇಟ್ ವರ್ಕ್. ಏನು ಮಾಡ್ತಾ ಇದ್ದೀರ ಅದನ್ನ ಶ್ರದ್ಧೆಯಿಂದ ಮಾಡಿ, ಪ್ರಾಮಾಣಿಕತೆಯಿಂದ ಮಾಡಿ. ಸರ್ ಚಪ್ಪಲಿ ಒಲಿಯೋದನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಿ ಸರ್. ನೀನು ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಪ್ರಾಮಾಣಿಕವಾಗಿ ಅಷ್ಟು ಮಾತ್ರ ಮಾಡಿ. ಓಕೆ, ಯಶಸ್ಸಿನ ಮೂಲ ತಂತ್ರ ಏಕಾಗ್ರತೆ. ಏಕಾಗ್ರತೆ ಇಲ್ಲದ ಹೊರತು ನೀನು ಯಾವುದನ್ನು ಕೂಡ ಸಂಪೂರ್ಣವಾಗಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಏಕಾಗ್ರತೆ ಯಾಕೆ ಬರಲ್ಲ ಅಂದರೆ, ಈಗ ನೀವು ಸುಮ್ಮನೆ ಗಮನಿಸಿ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಮೊಬೈಲ್ ಇದೆ ನೆಟ್ ಇದೆ ಅಂದುಕೊಂಡು ಫೇಸ್ಬುಕ್ ಓಪನ್ ಮಾಡಿದ್ರೆ ಹಿಂಗೆ ಅಂದ್ಕೊಂಡು ಹೋಗ್ತಾನೆ ಇರ್ತೀರ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀವು ಕಳ್ಕೊಂಬಿಟ್ರಿ ಅಲ್ಲಿ. ನೀವು ನೋಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಷ್ಟು ಜನ ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳಿ, ನೀವು ಸೋಷಿಯಲ್ ಮೀಡಿಯಾ ವಾಟ್ಸಪ್ ಅಥವಾ ಯೂಟ್ಯೂಬ್ ಓಪನ್ ಮಾಡಿದಾಗ ಎಷ್ಟು ಬೇಡದ ವಿಚಾರಗಳನ್ನು ನೀವು ನೋಡ್ತೀರಾ, ಯಾವುದೋ ಟ್ರೋಲ್ ನೋಡ್ತೀರಾ, ಯಾರೋ ಕೆಟ್ಟದಾಗಿ ಏನೋ ವಿಚಾರ ಹಾಕಿರ್ತಾರೆ ಅದನ್ನು ನೋಡ್ತೀರಾ, ಅವನು ಇವನು ಬೈದ, ಇವನು ಅವನು ಬೈದ, ಅವ್ರ ಬದುಕು ನಡೀತಾ ಇದೆ, ನಿಮ್ಮ ಬದುಕು ಹಾಳಾಗ್ತಾ ಇದೆ. ನೀವು ಗಮನಿಸಿ ಇಸಿ ನಾನು, ಯಾಕಂದರೆ ಆ ಮೂಲ ವಿಚಾರಗಳನ್ನ ಹೇಳಿದಾಗ ನಿಮ್ಮನ್ನು ಆ ಸತ್ಯ ದರ್ಶನದ ಹಾದಿಗೆ ತಗೊಂಡು ಹೋಗ್ಬೋದು. ಓಕೆ, ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ, ನಾನು ಒಬ್ಬನೇ ಸರಿ ಇದ್ದೀನಿ ಅಂತ ಖಂಡಿತ ಅಲ್ಲ. ನಿಮ್ಮಲ್ಲಿ ಅದ್ಭುತ ವಿಚಾರಗಳು ಸಾವಿರ ಇದ್ದಾವೆ, ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನೀವು ಸೋಷಿಯಲ್ ಮೀಡಿಯಾಗೆ ಒಂದು ಸಮಯ ಅಂತ ಇಟ್ಕೊಳ್ಳಿ, ಈ ಸಮಯದಲ್ಲಿ ಬಿಟ್ಟರೆ ನಾನು ಮುಟ್ಟೋದಿಲ್ಲ, ನನಗದು ಬೇಕಿಲ್ಲ. ಒಂದೊಂದು ನಿಮಿಷಕ್ಕೂ ತೆಗೆದು ನೋಡ್ತಾರೆ ಸರ್, ನಿಮ್ಮ ಬಹುತೇಕ ಸಮಯವನ್ನು ಅಲ್ಲಿ ಹಾಳು ಮಾಡಿಕೊಂಡಿದ್ದೀರಾ. ಅದೇ ಸಮಯವನ್ನು ನಿಮ್ಮ ಫ್ರೆಂಡ್ ಜೊತೆ, ಫ್ರೆಂಡ್ ಡೈರೆಕ್ಟ್ ಮೀಟ್ ಆಗಿ. ಇವತ್ತು ಸೋಷಿಯಲ್ ಮೀಡಿಯಾ ಹೇಗಿದೆ ಅಂದರೆ, ಇಲ್ಲಿ ಕಮೆಂಟ್ ಹಾಕ್ತಾರೆ, ಇಲ್ಲಿ ಅದ್ಭುತ ಅಂತ ಟೈಪ್ ಮಾಡ್ತಾರೆ, ಬಟ್ ಮುಂದ್ಗಡೆ ಬಂದಾಗ ಒಬ್ಬನು ಮಾತಾಡ್ಸಲ್ಲ. ಇದೇ ನಡೀತಾ ಇರೋದು. ಮನುಷ್ಯ ಸಂಬಂಧಗಳು ನಿಮ್ಮ ಟೈಪಿಂಗಲ್ಲಿ ಕೂತ್ಕೊಳ್ಳಲ್ಲ. ನೀವು ನೋಡಿ, ಇವತ್ತಿಗೂ ಅಸೂಹೆಗಳು ಜಾಸ್ತಿ ಮಾಡ್ಕೊಳ್ತಾರೆ. ಆ್ಯಸ್ ಎ ಸೋಷಿಯಲ್ ಮೀಡಿಯಾ ನಮಗೊಂದು ಬದುಕು ಕೊಟ್ಟಿದೆ. ನಾನು ಯೂಟ್ಯೂಬ್ ಮೂಲಕ ನಾನು 100,000 ಜನರು 200,000 ಜನರು ತಲುಪೋದಿಕ್ಕೆ ಸಹಾಯ ಆಗಿದೆ, ಹೌದು ನಾನು ಒಪ್ಕೊಳ್ತೀನಿ. ಬಟ್ ಸ್ಟಿಲ್ ಯಾವುದೇ ಆಗಲಿ, ಅಮೃತವೂ ಕೂಡ ಅತಿಯಾದ ವಿಷಯ ಆಗ್ಬಿಡುತ್ತೆ ಸರ್. ನಿಮ್ಮ ಸಮಯವನ್ನು, ನಿಮ್ಮ ತಂದೆಯ ಆರೋಗ್ಯವನ್ನು ವಿಚಾರಿಸಿ, ನಿಮ್ಮ ತಾಯಿಯ ಆರೋಗ್ಯವನ್ನು ವಿಚಾರಿಸಿ, ನೀವು ಮಾಡ್ತಾವರು ಕೆಲಸದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಒತ್ತು ಮಾಡಿ, ಪುಸ್ತಕ ಓದಿ, ಜ್ಞಾನವನ್ನು ಕ್ರೋಢೀಕರಿಸುವುದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ. ಆ್ಯಂಡ್ ಈ ಒಂದು ಫೋನ್ ನೀವು ಸುಮ್ಮನೆ ಹಿಂಗೆ ರಬ್ ಮಾಡ್ತಾ ಹೋಗ್ತಾ ಅದಕ್ಕೆ ಮಿತಿ ಇಲ್ಲ. ವಿಡಿಯೋ ನೋಡ್ಕೊಂಡು ಹೋಗ್ತಿ, ಎಷ್ಟು ಬೇಡದ ವಿಚಾರಗಳನ್ನ ನೋಡ್ತಾರೆ ಗೊತ್ತಾ. ನಾನಿಲ್ಲಿ ಯಾಕೆ ಈ ವಿಚಾರ ಬಂತು ಅಂದರೆ, ಏಕಾಗ್ರತೆ, ನೀವೇನೇನು ನೋಡ್ತೀರಲ್ವಾ, ಓಕೆ, ಅದು ನಿಮ್ಮ ಮನಸ್ಸನ್ನು ಕಲ್ಮಶ ಮಾಡಿಬಿಡುತ್ತೆ. ನಾನೀಗ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಅಂತ ಹೋದಾಗ ನನ್ನ ಗಮನವನ್ನು ಸಂಪೂರ್ಣವಾಗಿ ನಾನು ಪ್ರತಿದಿನ ರಾತ್ರಿ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಸಮಯದಲ್ಲಿ ನಾನು ಏಕಾಗ್ರತೆಯಾಗಿ ಇಟ್ಕೊಳ್ಬೇಕು ಅಂದರೆ ನಾನು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ನೋಡಬೇಕು. ಹೌದಲ್ವಾ? ಈಗ ನಾನು ಯಾವುದೋ ಸ್ಪೀಚ್ ಕೇಳ್ತೀನಿ, ಭಗವದ್ಗೀತೆ ಓದ್ತೀನಿ, ಅಥವಾ ನಮ್ಮ ತಾಯಿ ಜೊತೆ ಮಾತಾಡ್ತೀನಿ, ಅಥವಾ ನಮ್ಮ ಕುಟುಂಬದ ಜೊತೆ ಮಾತಾಡ್ತೀನಿ, ಕೌನ್ಸಿಲಿಂಗ್ ಮಾಡ್ತೀನಿ, ಯಾರೋ ಕಷ್ಟಗಳನ್ನು ಕೇಳ್ತೀನಿ, ಈ ಎಲ್ಲ ವಿಚಾರಗಳು ನನ್ನ ಕೆಲಸಕ್ಕೆ, ನನ್ನ ಕೆರಿಯರ್ಗೆ, ನನ್ನ ಮೋಟಿವೇಶನಲ್ ಸ್ಪೀಚರ್, ಆ್ಯಸ್ ಎ ಮೋಟಿವೇಶನಲ್ ಸ್ಪೀಕರ್ ಇದು ನನಗೆ ತುಂಬ ಪೂರಕ, ನನಗಿದು ಬೇಕು, ಇದೇ ನನ್ನ ಬದುಕು.
ಆ್ಯಂಡ್ ಅಕಸ್ಮಾತ್ ನಾನು ಯಾವುದೋ ಸಿನಿಮಾ ನೋಡೋಕೆ ಅಥವಾ ಯಾವುದೋ ಒಬ್ಬ ರಾಜಕೀಯದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಾನು ಮೊದಲು ನಿರ್ಧಾರ ಮಾಡಬೇಕು. ಈ ವಿಚಾರ ಒಂದು 5 ನಿಮಿಷ ಮಾತ್ರ. ಈಗ ನಾನೇನು ಮನೋರಂಜನೆಗೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಯಾವುದೋ ಕಾಮಿಡಿ ನೋಡ್ತೀನಿ, ಯಾರೋ ಒಬ್ಬ ರಾಜಕಾರಣಿದೊಂದು ವಿಡಿಯೋ ಐ ಮೀನ್ ಸ್ಪೀಚ್ ನೋಡ್ತೀನಿ ಅಥವಾ ವಿಧಾನಸಭಾ ಕಲಾಪ ನೋಡ್ತೀನಿ ಅಂದಾಗ ನನ್ನ ಮನಸ್ಸಲ್ಲಿ ಮೊದಲು ನಿರ್ಧಾರ ಮಾಡ್ತೀನಿ, ಇದೊಂದು 5 ನಿಮಿಷ ಅಷ್ಟೇ. ಅದನ್ನು ಬಿಟ್ಟು ಒಂದು ವಿಡಿಯೋ ನಿಮ್ಗೆ ಎಷ್ಟು ಆಕರ್ಷಣೆ ಮಾಡುತ್ತೆ ಅಂದರೆ ನಿಮ್ಮನ್ನು ಅದು ಆಫ್ ಮಾಡಿ ಇಡೋಕೆ ಬಿಡೋದೇ ಇಲ್ಲ. ಹಾಗಾಗಿ ನಿಮ್ಮನ್ನು ನೀವು ಯಾವ ಯಾವ ಸಮಯದಲ್ಲಿ ಎಷ್ಟೆಷ್ಟು ಏನೇನು ವಿಚಾರಕ್ಕೆ ನಿಮ್ಮ ಸಮಯವನ್ನು ಬಳಸ್ತೀರಾ ಅಂತ ಒಂದು ಶೆಡ್ಯೂಲ್ ಇರಬೇಕು. ಅರೆ ಏನು ಸರ್ ಇಷ್ಟೆಲ್ಲ ಶೆಡ್ಯೂಲ್ ಮಾಡ್ಕೊಳ್ಳೋಕೆ ಸಾಧ್ಯನಾ ಸರ್ ಜೀವನನ? ಖಂಡಿತ ಸಾಧ್ಯ. ನಾವು ಗೋಜಲು ಮಾಡ್ಕೊಂಬಿಟ್ಟಿದ್ದೀವಿ, ಬೆಳಿಗ್ಗೆ ಎಷ್ಟು ಗಂಟೆಗೋ ಎದ್ದೊಳ್ತೀವಿ, ಎಷ್ಟು ಗಂಟೆಗೋ ತಿಂಡಿ ಮಾಡ್ತೀವಿ, ನಮಗೊಂದು ಇವತ್ತೇನು ಮಾಡಬೇಕು ಅಂತ ಗೊತ್ತಿರಲ್ಲ, ಇವತ್ತು ಏನೋ ಎದ್ದಾಗ ಯಾರನ್ನೋ ಬೈದ್ದೀವಿ, ಯಾರ್ದೋ ಕೋಪ ತಗೊಂಡು ಎಲ್ಲೋ ಆಗ್ತೀವಿ. ಈ ಗೋಜಲುಗಳನ್ನು ಒಮ್ಮೆ ಶಾಂತ ಮನಸ್ಸಿಂದ ಕೂತು ಒಂದು ಶೆಡ್ಯೂಲ್ ಮಾಡ್ಕೊಳ್ಳಿ. ಎಷ್ಟು ಗಂಟೆಗೆ ಎದ್ದೊಳ್ಬೇಕು, ಎಷ್ಟು ಗಂಟೆಗೆ ಆಫೀಸ್ಗೆ ಹೋಗಬೇಕು, ಎಷ್ಟು ಗಂಟೆಗೆ ಧ್ಯಾನ ಮಾಡಬೇಕು ಅಥವಾ ಎಷ್ಟು ಗಂಟೆಗೆ ತಂದೆ ತಾಯಿ ಜೊತೆ ಸೋಷಿಯಲ್ ಮೀಡಿಯಾಗೆ ಎಷ್ಟು ಸಮಯ ಕೊಡಬೇಕು, ಈ ಎಲ್ಲವನ್ನು ಒಂದು ಶೆಡ್ಯೂಲ್ ಮಾಡಿಕೊಂಡ್ರೆ ನಿಮ್ಮ ಬದುಕು ಅದ್ಭುತ ಅನಿಸುತ್ತೆ. ಅದನ್ನು ಬಿಟ್ಟು ಬೇಡದ ವಿಚಾರಗಳನ್ನು ತಲೆಗೆ ತುಂಬಿಕೊಂಡು ಭಾರ ಮಾಡಿಕೊಳ್ಬೇಡಿ. ಅದಕ್ಕೆ ಹೇಳ್ತಾರಲ್ಲ, ಈ ಚಿಲ್ಲರೆ ಕಾಸು ಜಾಸ್ತಿ ಆದರೆ ಪರ್ಸು ಭಾರ, ಈ ಚಿಲ್ಲರೆ ವಿಚಾರ ಜಾಸ್ತಿ ಆದರೆ ಮನಸ್ಸು ಭಾರ ಅಂತ. ಹಾಗಾಗಬಾರ್ದು ಜೀವನ. ಓಕೆ, ಐ ಹೋಪ್ ನನಗೆ ಅದ್ರ ಬಗ್ಗೆ ನಂಬಿಕೆ ಇದೆ ನೀವು ಅದನ್ನು ತಗೊಳ್ತೀರಾ ಅಂತ. ಒಳ್ಳೆಯದಾಗಲಿ. ನಾನು ಹೇಳುವ ನಿಮ್ಮ ಯಶಸ್ವಿ ಬದುಕಿಗೆ ಏಕಾಗ್ರತೆ ಬಹಳ ಮುಖ್ಯ. ಈಗ ಗೃಹಿಣಿ ಆಗಲಿ, ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾಗ ಸಾರಿಗೆ ಉಪ್ಪೆಷ್ಟು ಹಾಕಿದ್ದೀನಿ ಅಥವಾ ಹಿಟ್ಟು ಮುದ್ದೆ ಮಾಡಬೇಕಾದ್ರೆ ಹಿಟ್ಟನೇ ಸ್ರಾವಾಗಿ ಬರುತ್ತೆ, ಅದೆಲ್ಲ ಸಿ ಅದೊಂದು ಪ್ರೊಸೀಜರ್ ಅಲ್ವಾ? ಅಲ್ಲಿ ಅನ್ನಕ್ಕೆ ಇಕ್ಬಿಟ್ಟು ಮುದ್ದೆಗೆ ಇಕ್ಬಿಟ್ಟು ಇಲ್ಲಿ ಬಂದು ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸಿ ಅವೆರಡನ್ನು ನಿಭಾಯಿಸೋರು ಇದ್ದಾರೆ, ಅದೊಂದು ಬೇರೆದೇ ತಾಕತ್ತು. ಬಟ್ ಒಂದು ವಿಚಾರವನ್ನು ನೀವು ಸಂಪೂರ್ಣವಾಗಿ ಗೆಲ್ಲಬೇಕಂದ್ರೆ ಏಕಾಗ್ರತೆ ಬಹಳ ಮುಖ್ಯ. ದಯವಿಟ್ಟು ಅದನ್ನು ರೂಢಿಸ್ಕೊಳ್ಳಿ. ನಿಮ್ಮಲ್ಲಾಗೋ ಚಿಕ್ಕ ಪುಟ್ಟ ಬದಲಾವಣೆಗಳು, ಇದೆಲ್ಲವನ್ನು ಒಂದೇ ದಿವಸ ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಲ್ಲ, ಕಾಲಕ್ರಮೇಣ ಅದು ಬದಲಾಗ್ತಾ ಹೋಗುತ್ತೆ. ನೀವು ರೆಡಿ ಆಗಬೇಕಷ್ಟೇ. ಹೌದಪ್ಪ, ನಾನು ಈ ರೀತಿ ಆಗಬೇಕು. ಓಕೆ, ನಿಮ್ಮಿಂದ ಸಾಧ್ಯವಾಗದೆ ಇರೋರು ಏನೂ ಇಲ್ಲ. ಆ್ಯಂಡ್ ನನಗೆ ನೀವು ಕಲಿಸಿದ್ದು ಏನಂದರೆ, ಒಬ್ರು ಯಾರೋ ನೋವಲ್ಲಿದ್ದೀರಾ, ಬಟ್ ಯಾರೋ ಒಬ್ರು ಕಷ್ಟದಲ್ಲಿದ್ದೀರಾ, ಏನೋ ಒಂದು ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ, ಬಟ್ ಆದರೂ ನಿಮ್ಗೆ ಸಮಯ ಕೊಟ್ಟು ಇಲ್ಲ ಸರ್ ನಿಮ್ಮ ಮಾತನ್ನು ನಾವು ಕೇಳ್ತೀವಿ ಅನ್ನೋ ಒಂದು ಪ್ರೀತಿ ತೋರಿಸ್ತಿರಲ್ಲ, ಅದು ನಮಗೊಂದು ಸ್ಫೂರ್ತಿ. ವಾಟ್ ಎವರ್ ಇಟ್ ಈಸ್, ಯಾರೋ ಬೈಕೊಳ್ಬೋದು, ಯಾರೋ ಒಬ್ರು ಏನೋ ನೆಗೆಟಿವ್ ಹೇಳ್ಬೋದು, ಅದು ನನಗೆ ಬೇಕಾಗಿಲ್ಲ. ಇಲ್ಲಿ ನಾನು ಯಾಕೆ ಬಂದಿದ್ದೀನಿ, ಏನು ನಡೀತಾ ಇದೆ ಇಲ್ಲಿ, ನಾನು ಹೇಗಿರಬೇಕು, ನನ್ನ ವ್ಯಕ್ತಿತ್ವ, ನನ್ನ ಮನೋಭಾವ, ನನ್ನ ಆ್ಯಟಿಟ್ಯೂಡ್, ನನ್ನ ಬಿಹೇವಿಯರ್, ನನ್ನ ನಾಲೆಡ್ಜ್, ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಓಕೆ, ಒಳ್ಳೆಯದಾಗಲಿ. ಈ ವಿಚಾರದಿಂದ ಸ್ವಲ್ಪ ಅರಿವಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಅರಿವು ಇರಲಿಲ್ಲ ಅಂತ ಏನಲ್ಲ, ಕೆಲವು ವಿಚಾರಗಳಿಗೆ ಏನು ಧೂಳು ತುಂಬಿರುತ್ತೆ, ಅದನ್ನು ಒರೆಸಬೇಕಷ್ಟೆ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.